ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ DII ಗಳಿಂದ ಜಾಸ್ತಿ ಹೂಡಿಕೆ, ಈ 15 ಷೇರುಗಳಲ್ಲಿ ಪರಿಣಾಮ ಏನು? ವಿಡಿಯೋಗಳನ್ನು ನಾವು ಮಾಡ್ತಾ ಇರುವ ಉದ್ದೇಶ ಕನ್ನಡಿಗರ ಸೇವೆ. ನೀವು ಕೂಡ ಕನ್ನಡಿಗರ ಸೇವೆಯನ್ನು ಮಾಡಬಹುದು, ಈ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡುವುದರಿಂದ. ಕಳೆದ 8 ತಿಂಗಳುಗಳಿಂದ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ನಿರಂತರವಾಗಿ ಸತತವಾಗಿ ಸೇಲ್ ಮಾಡ್ತಾ ಇದ್ದಾರೆ. 1.7 ಲ್ಯಾಕ್ ಕ್ರೋರ್ಸ್ ಭಾರತದ ಮಾರುಕಟ್ಟೆಯಲ್ಲಿ ಆಗಲೇ ಅವರು ಮಾರಿಕೊಂಡು ಆಗಿದೆ. ಇದೇ ಸಮಯದಲ್ಲಿ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಕಂಟಿನ್ಯೂಸ್ ಆಗಿ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡ್ತಾ ಬರ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಕಂಪನಿಗಳಲ್ಲಿ ತಮ್ಮ ಸ್ಟೇಕ್ ಅನ್ನು January-March 2022 ಕ್ವಾರ್ಟರ್ನಲ್ಲಿ ಜಾಸ್ತಿ ಮಾಡಿಕೊಂಡಿದ್ದಾರೆ. ನಾವು ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಮಾರ್ಕೆಟ್ ಕ್ಯಾಪ್ 10,000 ಕೋಟಿಗಿಂತ ಜಾಸ್ತಿ ಇದ್ದು, ಅವುಗಳಲ್ಲಿ DII ಗಳು ತಮ್ಮ ಸ್ಟೇಕ್ ಅನ್ನು January-March 2022 ಕ್ವಾರ್ಟರ್ನಲ್ಲಿ ಜಾಸ್ತಿ ಮಾಡಿಕೊಂಡಿವೆ. ಈ ವಿಡಿಯೋದಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಈ DII ಗಳು ಪರ್ಚೇಸ್ ಮಾಡಿದ್ದರಿಂದ ಆ ಷೇರಿನ ಬೆಲೆ ಯಾವ ರೀತಿ ಹೋಗಿದೆ, ಮೇಲೇನೋ ಕೆಳಗು. ಹಾಗೆ ನಾವು ರಿಸರ್ಚ್ ಮಾಡೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, FII ಗಳು ಅಥವಾ DII ಗಳು ದೊಡ್ಡ ಮೊತ್ತದ ಹಣವನ್ನು ಕಂಪನಿಗಳಲ್ಲಿ ಹಾಕಿದಾಗ ಅಂತ ಅರ್ಥ ಆಗುತ್ತೆ. ಈಗ ಪಟ್ಟಿ ನಿಮ್ಮ ಮುಂದೆ ಇದೆ. ಮತ್ತೆ ಯಾವ ಯಾವ ಕಂಪನಿಗಳಲ್ಲಿ January-March 2022 DII ಗಳು ತಮ್ಮ ಸ್ಟೇಕ್ ಅನ್ನು ಜಾಸ್ತಿ ಮಾಡಿಕೊಂಡಿದ್ದಾವೆ? ಮೊದಲನೆಯ ಕಾಲಮ್ನಲ್ಲಿ ನಾನು DII ಹೋಲ್ಡಿಂಗ್ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತೇನೆ. ಅದಾದ್ಮೇಲೆ January-March 2022 ಮೇಲೆ ಹೋಗಿದೆಯಾ ಕೆಳಗೆ ಹೋಗಿದೆಯೋ ತೋರಿಸ್ತಾ ಇದ್ದೇನೆ. ಮತ್ತೆ ಮೂರನೆಯ ಕಾಲಮಲ್ಲಿ January-May 2022 ಮೇಲೆ ಕೆಳಗೆ ಹೋಗಿದೆಯಾ ತೋರಿಸ್ತಾ ಇದ್ದೇನೆ. ನಾನು ಆದಷ್ಟು ಶಾರ್ಟ್ಕಟ್ ಆಗಿ ಮಾತಾಡ್ತಾ ಇದ್ದೇನೆ, ವಿಡಿಯೋನ ಬೇಗ ಮುಗಿಸಬೇಕು ಅನ್ನೋ ಉತ್ಸಾಹದಲ್ಲಿ. ಮೊದಲನೇದು ಪವರ್ ಗ್ರಿಡ್, ಮತ್ತೆ ಜಾಸ್ತಿ ಆಗಿದ್ದು 7.6% ಆಫ್ ಚೇಂಜ್ January-March 2022 6, ಮತ್ತೆ January-May 14%. ಕೋಫೋರ್ಜು 5.39% ಮೇಲೆ ಹೋದರೂ ಕೂಡ ಪರ್ಸಂಟೇಜ್ ಆಫ್ ಇಂಪ್ರೂವ್ಮೆಂಟ್ ಇನ್ ದ ಶೇರ್ ಪ್ರೈಸ್ ಎರಡೂ ಕೆಳಗೆ ಹೋಗಿದೆ, -24, -34. ರುಚಿ ಸೋಯಾ ಪರವಾಗಿಲ್ಲ, 4.47% ಮೇಲಕ್ಕೆ ಹೋಗಿದೆ. ಸ್ಟೇಕು 12.28 ಇಂಪ್ರೂವ್ಮೆಂಟ್. ಜುಬಿಲೆಂಟ್ ಫುಡ್ ವರ್ಕ್ಸ್ 4.22% ಸ್ಟೇಕ್ಸ್ ಮೇಲೋದ್ರೂ ಕೂಡ ಪರ್ಸಂಟೇಜು -27, -23. ಭಾರತ್ ಫೋರ್ಜ್ 3.53% ಮೇಲಕ್ಕೆ ಹೋದ್ರೂ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟು ಷೇರಿನ ಬೆಲೆಯಲ್ಲಿ ಮೇಲಕ್ಕೆ ಹೋಗಿಲ್ಲ. ಇಂಡಿಯನ್ ಹೋಟೆಲ್ ಬಹಳ ಒಳ್ಳೆಯ ಪರ್ಫಾರ್ಮೆನ್ಸು, 3.35% ಸ್ಟೇಕ್ಸ್ ಮೇಲೆ ಹೋಗಿದೆ DII ಗಳಲ್ಲಿ. ಆದರೆ January-March ಮತ್ತು January-May ಆ ಟೈಮ್ನಲ್ಲಿ ಷೇರಿನ ಬೆಲೆ ಮೇಲಕ್ಕೆ ಹೋಗಿದ್ದು 32 ಮತ್ತು 32 ಪಾಸಿಟಿವ್. ಜಿ ಎಂಟರ್ಟೈನ್ಮೆಂಟ್ 3.32% ಮೇಲಕ್ಕೆ ಹೋಗಿದೆ, ಆದರೆ ಷೇರಿನ ಬೆಲೆ ಕೆಳಕ್ಕೆ ಹೋಗಿದೆ. ಕಜಾರಿಯಾ ಸೆರಾಮಿಕ್ಸ್ 3.05% ಸ್ಟೇಕ್ಸ್ ಮೇಲಕ್ಕೆ ಹೋಗಿದೆ, ಆದರೆ ಎರಡು ಕಡೆನೂ ಮೈನಸ್ ಇದೆ. TVS ಮೋಟಾರ್ 3.05% ಮೇಲಕ್ಕೆ ಹೋಗಿದೆ, ಮತ್ತೆ January-May ಪೀರಿಯಡ್ ಅಲ್ಲಿ 17% ಮೇಲಕ್ಕೆ ಹೋಗಿದೆ. ತಾನ್ಲಾ ಪ್ಲಾಟ್ಫಾರ್ಮ್ಸ್ 2.98% ಮೇಲಕ್ಕೆ ಹೋಗಿದೆ, ಮತ್ತೆ ಷೇರಿನ ಬೆಲೆ ಅಷ್ಟು ಮೇಲಕ್ಕೆ ಹೋದ್ರೂ ಎರಡೂ ಕಡೆನೂ ಕೆಳಕ್ಕೆ ಹೋಗಿದೆ. ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ 2.84% ಮೇಲಕ್ಕೆ ಹೋಗಿದೆ, ಆದರೆ ಷೇರಿನ ಬೆಲೆ 23.19% ಕೆಳಗೆ ಬಿದ್ದಿದೆ. ಇಪ್ಕಾ ಲ್ಯಾಬ್ ಕೂಡ 2.67% ಮೇಲಕ್ಕೆ ಹೋದ್ರೂ ಷೇರಿನ ಬೆಲೆ ನೆಗೆಟಿವ್. ಟಾಟಾ ಕಮ್ಯುನಿಕೇಷನ್ 2.65% ಸ್ಟೇಕ್ಸ್ ಮೇಲೋದ್ರು ಷೇರಿನ ಬೆಲೆ ನೆಗೆಟಿವ್. ಬಂಧನ್ ಬ್ಯಾಂಕು ಒಳ್ಳೆಯ ಪರ್ಫಾರ್ಮೆನ್ಸ್, 2.63% ಮೇಲಕ್ಕೆ ಹೋಗಿದೆ ಸ್ಟೇಕ್ಸು, ಆದರೆ ಪರ್ಸಂಟೇಜ್ ಚೇಂಜು ಪಾಸಿಟಿವ್ 21, 29, 3 ತಿಂಗಳು 5 ತಿಂಗಳು ಪೀರಿಯಡ್. ಸುಂದರಂ ಫೈನಾನ್ಸ್
2.52% ಮೇಲಕ್ಕೆ ಹೋಗಿದೆ. ಆದರೆ ಮೂರು ತಿಂಗಳು ಐದು ತಿಂಗಳಲ್ಲಿ ಬೆಲೆಯನ್ನು ತಗೊಂಡ್ರೆ ಅದು ಮೈನಸ್ಗೆ ಹೋಗಿದೆ. ಈಗ ಈ ವಿಡಿಯೋದ ಬಗ್ಗೆ ಕೆಲವು ಅಬ್ಸರ್ವೇಷನ್ಗಳು. ಮೊದಲನೇದು, ಸಾಮಾನ್ಯವಾಗಿ ಹೂಡಿಕೆದಾರರು ಏನು ತಪ್ಪು ತಿಳ್ಕೊತಾರೆ ಅಂತಂದ್ರೆ, DIIs ಮತ್ತು FII ಅವರೇನಾದರೂ ಹಣವನ್ನು ಶೇರ್ನಲ್ಲಿ ಹಾಕಿದ್ರೆ ಇಮ್ಮಿಡಿಯೇಟ್ ಇಂಪ್ಯಾಕ್ಟ್ ಬರುತ್ತೆ. ಆದರೆ ಈ ಸ್ಟಡಿಯಿಂದ ನಮಗೆ ಗೊತ್ತಾಗುತ್ತೆ, DIIಗಳ ಹಣವನ್ನು ಹಾಕಿದ್ರೂ ಕೂಡ ಷೇರಿನ ಬೆಲೆ ಕೆಳಕ್ಕೆ ಹೋಗಿದೆ. ಯಾಕಂದ್ರೆ ಮಾರುಕಟ್ಟೆಯ ಟ್ರೆಂಡೇ ಕೆಳಕ್ಕೆ ಹೋಗ್ತಾ ಇದೆ. ಎರಡನೇ ಅಬ್ಸರ್ವೇಷನ್ನು, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಯಾವುದೋ ಒಂದು ಷೇರಿನಲ್ಲಿ ಸ್ಟೇಕ್ ಜಾಸ್ತಿ ಮಾಡಿದ್ರು ಅಂತಂದ್ರೆ ಆ ಷೇರನ್ನು ನಾವು ಕೊಂಡುಕೊಳ್ಳಲೇಬೇಕು ಅನ್ನುವಂತ ನಿಯಮ ಏನೂ ಇಲ್ಲ. ಮೂರನೇ ಅಬ್ಸರ್ವೇಷನ್, ಲಾಂಗ್ ಟರ್ಮ್ ನಲ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕಂಪನಿದು ಅದು ಇಂಪಾರ್ಟೆಂಟ್ ಸ್ಟಾಕ್ ಪ್ರೈಸ್ ಪರ್ಫಾರ್ಮೆನ್ಸ್. ನಾಲ್ಕನೇದು, ಶಾರ್ಟ್ ಟರ್ಮ್ ನಲ್ಲಿ ಆ ಕಂಪನಿಯ ಬಗ್ಗೆ ನ್ಯೂಸ್, ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಅದು ಶೇರ್ ಪ್ರೈಸ್ ಮೂಮೆಂಟ್ ಅನ್ನು ಮೇಲೆ ಕೆಳಗೆ ತಗೊಂಡೋಗುತ್ತೆ. ಇನ್ಸ್ಟಿಟ್ಯೂಷನಲ್ ಬೈಯಿಂಗ್ ವಿಲ್ ಹ್ಯಾವ್ ಲಿಮಿಟೆಡ್ ಇಂಪ್ಯಾಕ್ಟ್. ನಾಳೆ 6ನೇ ತಾರೀಕು ಜೂನ್ ಸೋಮವಾರ 9:15 Dr.Bharath Chandra ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಂದ್ರೆ ಇದೇ ಚಾನಲ್ ಅಲ್ಲಿ ಒಂದು ಲೈವ್ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದೆ. ಎಲ್ಲಾ ಚಾನಲ್ ಮೆಂಬರ್ಸ್ಗೆ ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಲ್ಲಿ ನಿಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಿ ಅಂತ ನಾವು ಸಲಹೆ ಕೊಡ್ತಾ ಇದ್ದೇವೆ. ನೀವು ಬಂದರೆ ಸಾಲದು, ಸ್ನೇಹಿತರನ್ನು ಕರ್ಕೊಂಬನ್ನಿ, ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ. ಮತ್ತೆ ನಿಮ್ಮ ಪ್ರಶ್ನೆಗಳನ್ನು ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡುವ ಸಮಯ ರಾತ್ರಿ 9:00 to 9:15. ಕೊನೆಯಲ್ಲಿ, ಈ ವಿಡಿಯೋ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ, ಮತ್ತೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಗುಡ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬೆನ್ನು ತಟ್ಟಿದ ಹಾಗಾಗುತ್ತೆ. ನೀವು Dr.Bharath Chandra ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕೊನೆಯಲ್ಲಿ, ಕನ್ನಡಿಗರ ಸೇವೆಯನ್ನು ಮಾಡುವುದನ್ನು ಮರೆಯಬೇಡಿ. ವಿಡಿಯೋನ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.